ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ನಿಮಗೆ ಹಳೆ ಬೆಡ್ಶೀಟನ್ನು ಯೂಸ್ ಮಾಡಿಕೊಂಡು ಕಟನ್ನ ಯಾವ ಥರ ಕಿಟಕಿಗೆ ಹಾಕೋದು ಒಲಿಯೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ನೋಡಲಿಕ್ಕೆ ಸೇಮ್ ರೆಡಿಮೇಡ್ ಥರೇ ಇರುತ್ತೆ, ಒಲಿಯೋಕ್ಕೂ ಸ್ವಲ್ಪ ತುಂಬಾ ಈಸಿ ಅನಿಸುತ್ತೆ. ಬನ್ನಿ, ಇದನ್ನು ಯಾವ ಥರ ಒಲಿಯೋದು ಅಂತ ನೋಡೋಣ. ನೋಡಿ, ನಾನು ಇದೊಂದು ಬೆಡ್ಶೀಟ್ ತೊಗೊಂಡಿದ್ದೀನಿ. ಇದು ಯೂಸ್ ಮಾಡದೇ ಇರುವಂಥ ಬೆಡ್ಶೀಟು. ಈಗ ನೋಡಿ, ಅಗಲ ಮತ್ತು ಉದ್ದ ಎರಡು ಬಂದು ಒಂದೂವರೆ ಮೀಟರ್ ಅಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸೇಮ್ ನೋಡಿ, ಒಂದೂವರೆ ಮೀಟರ್ ಅಷ್ಟು ಅಗಲ, ಉದ್ದ ಬಂದು 6 ಇಂಚಷ್ಟು ಅಗಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೇಮ್ ಇದೇ ಥರನೇ ನಾನು ಒಂದು ಕ್ಯಾನ್ವಾಸ್ ಪೇಪರ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, 6 ಇಂಚ್ ಅಗಲ, ಉದ್ದ ಬಂದು 1.5 ಮೀಟರ್ ಅಷ್ಟು. ಈಗ ಇವೆರಡನ್ನು ಜಾಯಿಂಟ್ ಮಾಡಿ ಐರನ್ ಮಾಡ್ಕೋಬೇಕು, ಯಾಕಂದರೆ ಅದೇ ಥರನೂ ಹೊಲ್ಕೋಬೋದು. ನೋಡಿ, ಅವೆರಡನ್ನು ಈಗ ನಾನು ಮೇಲೆ ಏನಿದೆಯೋ ಈ ಮೇಲೆ ಹೊಲ್ಕೊಳ್ತಾ ಇದ್ದೀನಿ. ಅಂದರೆ ಸೀದಾ ಸೈಡನ್ನು ಇಟ್ಟು ಹೊಲ್ಕೊಂಡು ಮತ್ತೆ ರಿವರ್ಸ್ ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೀದಾ ಕಡೆ ಇಟ್ಟು ಒಂದು ಸರ್ತಿ ಹೊಲ್ಕೊಂಡು ನೋಡಿ ಹೊಲ್ಕೊಂಡಿದ್ದೀನಿ. ಈಗ ಇದನ್ನು ಈ ಥರ ರಿವರ್ಸ್ಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ರಿವರ್ಸ್ ಫೋಲ್ಡ್ ಮಾಡಿಕೊಂಡು ಹೊಲ್ಕೋಬೇಕು. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೋಡಿ, ಈ ಥರ ಹೊಲ್ಕೊಳ್ಳಿ ಮೇಲೆ ಮತ್ತು ಕೆಳಗಡೆ ಎರಡು ಸೈಡು. ನೋಡಿ, ಈ ಥರ ನೀಟಾಗಿ ಹೊಲ್ಕೊಂಡಿದ್ದಾಗಿದೆ. ಈ ಥರ ಹೊಲ್ಕೊಂಡು ನಾವು ಸುತ್ತು ಅಂಚನ್ನೋದನ್ನು ನೀಟಾಗಿ ಫೋಲ್ಡ್ ಮಾಡಿ ಹೊಲ್ಕೋಬೇಕಾಗುತ್ತೆ. ಸೈಡಲ್ಲಿ ಮತ್ತು ಕೆಳಗಡೆ ಎರಡು ಸೈಡು ಹೊಲ್ಕೋಬೇಕು. ಫ್ರೆಂಡ್ಸ್, ಇದು ರೆಡಿಮೇಡಲ್ಲಿ ತರೋದ್ರಿಂದ ರಿಂಗ್ಸ್ ಅನ್ನೋದಿರುತ್ತೆ, ಅದು ನಾವು ಮಿಷನ್ಗೆ ಹಾಕೋಕ್ಕಾಗಲ್ಲ. ಒಗಿಬೇಕಾದ್ರೆ ಮಿಷನ್ಗೆ ಹಾಕಿದ್ರೆ ಮಿಷನ್ ಅನ್ನೋದು ಹಾಳಾಗುತ್ತೆ. ಈ ಥರ ಹೊಲ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಮಿಷನ್ಗೂ ಹಾಕ್ಕೋಬೋದು ಒಗೆಯೋಕ್ಕೆ. ನೋಡಿ, ಈಗ ಮತ್ತು ಕ್ಯಾನ್ವಾಸ್ ಪೇಪರ್ ತೊಗೊಂಡು ಈ ಥರ ರೌಂಡಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೆ ಒಂದು ಫೇಸ್ ಮೇಲೆ ಇಟ್ಟು ಐರನ್ ಮಾಡ್ಕೋಬೇಕು. ನೋಡಿ, ಈ ಥರ ಐರನ್ ಮಾಡಿಕೊಂಡು ಈ ಥರ ಪೀಸಸ್ ನಮಗೆ ಒಂದು 8 ಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಕಟನ್ಗೆ ನಾವು ಒಂದು ಕಿಟಕಿಗೆ ಬಂದು 2 ಕಟನ್ ಅನ್ನೋದು ಕಂಪಲ್ಸರಿ ಹಾಕೇ ಹಾಕ್ತೀವಿ, ಒಂದು ಹಾಕೋಕ್ಕಾಗಲ್ಲ. ಇದು ಒಂದು ಪೀಸಿಗೆ ಬಂದು 8 ಈ ಥರದ್ದು ನಾವು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ನಾನು ನಿಮಗೆ ಒಂದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ರೌಂಡಕ್ಕೆ ನಾವು ಬಟ್ಟೆನ ಉಳಿದಿರುವಂಥ ಬಟ್ಟೆನ ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡಿ ತೆಗಿತಿದ್ದೀನಿ. ನೋಡಿ, ಈಗ ಸುತ್ತು ಒಂದು ಇಂಚು ಇಲ್ದಿರೋ 1 ಇಂಚಷ್ಟು ಬಿಟ್ಟು ಸೆಂಟ್ರಲ್ಲಿ ರೌಂಡಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ ಮಾಡ್ಕೊಂಡಿರೋದನ್ನು ಇದು ನಾವು ಮೇಲೆ ಲೇಸ್ ಏನು ರೆಡಿ ಮಾಡಿಟ್ಕೊಂಡಿದ್ವೋ ಕಟನ್ ಮೇಲೆ ಸೈಡು, ನೋಡಿ ಇಲ್ಲಿ ಮೇಲೆ ಈ ಥರ ಇಟ್ಟು ಈ ಮಾರ್ಕ್ ಪ್ರಕಾರನೇ ನಾವು ಮಿಷನಲ್ಲಿ ಹೊಲ್ಕೋಬೇಕಾಗುತ್ತೆ ರೌಂಡಕ್ಕೆ. ನೋಡಿ, ಈ ಥರ ಹೊಲ್ದಿದ್ದಾದಮೇಲೆ ನಾವು ಸೆಂಟ್ರಲ್ಲಿರುವಂಥ ಈ ಬಟ್ಟೆನ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಇದು ಮತ್ತೆ ರಿವರ್ಸ್ ಹಾಕಿ ಒಳಗಡೆಗೆ ಫೋಲ್ಡ್ ಮಾಡಿ ಹೊಲಿಬೇಕಾಗುತ್ತೆ. ಅದಕ್ಕೆ ಇದು ರೌಂಡಕ್ಕಿರೋದ್ರಿಂದ ಅಲ್ಲಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಕತ್ತರಿಯಿಂದ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಈ ಥರ ರಿವರ್ಸ್ ಆಗಿ ಫೋಲ್ಡ್ ಮಾಡಿ, ನೋಡಿ ಈ ಥರ ಫೋಲ್ಡ್ ಮಾಡಿದ್ರೆ ಈ ಥರ ಬರುತ್ತೆ ರೌಂಡಕ್ಕೆ. ಇದನ್ನು ಸುತ್ತು ಹೊಲ್ಕೋಬೇಕಾಗುತ್ತೆ.
ಇಲ್ಲಿ ಸುತ್ತು ನಾನು ಎರಡು ಲೇಯರಾಗಿ ಹೊಲ್ಕೊಂಡಿದ್ದೀನಿ, ಡಬಲ್ ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನೀವು ಸಿಂಗಲ್ ಹೊಲಿಗೆ ಆದರೂ ಹಾಕ್ಕೊಳ್ರಿ, ನೋಡಿ ಈ ಥರ ಬರುತ್ತೆ. ಲಾಸ್ಟಿಗೆ ನಾವು ಇದೇ ಥರ ಈ ಕಟನ್ ಪೂರ್ತಿ ಉದ್ದಕ್ಕೂ ಒಂದು ಎಂಟು ಹೋಲನ್ನು ಮಾಡ್ಕೋಬೇಕಾಗುತ್ತೆ. ಸೇಮ್ ಇದೇ ರೀತಿ ನೋಡಿ, ಈಗ ನಾನು ಮಾಡಿದ್ದೀನಿ ಎಂಟು ಹೋಲನ್ನು. ಈಗ ನೋಡಿ ಇನ್ನೊಂದು ಪೀಸ್ ತೊಗೊಳ್ತಾ ಇದ್ದೀನಿ, ನಾಲ್ಕೂವರೆ ಇಂಚು ಅಗಲ, ಉದ್ದ ಬಂದು 13 ಇಂಚು. ಇದನ್ನು ಈ ಥರ ಫೋಲ್ಡ್ ಮಾಡಿ ಒಂದು ಪಟ್ಟಿ ಥರ ಹೊಲ್ಕೋಬೇಕು. ಈಗಿದ್ದಕ್ಕೆ ನಾನು ನೋಡಿ ಇಲ್ಲಿ ಪ್ರೆಸ್ಸಿಂಗ್ ಇದು ತೊಗೊಂಡಿದ್ದೀನಿ, ನೋಡಿ ಪ್ರೆಸ್ಸಿಂಗ್ ಇದು ಬರುತ್ತಲ್ವ, ಇದನ್ನು ನಾನು ಒಂದು 2 ಇಂಚ್ ಅಷ್ಟಾಗಲು ಉದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಆದರೂ ಸರಿ ಹೋಗುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿ ಇದು ಒಂದು ಸೈಡ್ ಹೊಲಿತಾ ಇದ್ದೀನಿ. ಅದು ಯಾವುದು ಯಾವ ಕಡೆ ಆದರೂ ಹೊಲ್ಕೋಬೋದು, ಮೇಲೆದು ಕೆಳಗಡೆದಂತ ಏನಿಲ್ಲ. ನೋಡಿ ಒಂದು ಪೀಸ್ ನಾವು ಸೀದಾ ಕಡೆ ಹೊಲ್ಕೊಂಡ್ರೆ ಇನ್ನೊಂದು ಪೀಸ್ನ ನಾವು ಥರ ರಿವರ್ಸ್ ಸೈಡಲ್ಲಿ ಹೊಲ್ಕೋಬೇಕು. ನೋಡಿ ಈ ಥರ ಹೊಲ್ದಿದ್ದೀನಿ. ಈಗಿದನ್ನು ನಾವು ಈ ಕಟನಲ್ಲಿ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಸೆಂಟ್ರಿಗೆ ಇಲ್ಲಿ ಹೊಲ್ಕೊಳ್ರಿ. ಇಲ್ಲ ನಾನು ಇಲ್ಲಿ ಸೀದಾ ಸೈಡ್ ಹೊಲಿತಾ ಇದ್ದೀನಿ, ನೀವು ಉಲ್ಟಾ ಸೈಡ್ ಹೊಲ್ಕೊಳ್ರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ಸೈಡ್ಗೆ ಹೊಲ್ಕೊಳ್ರಿ ನೀವು, ನಾನು ಇಲ್ಲಿ ಮೇಲೆ ಕಡೆ ಹೊಲ್ದಿದ್ದೀನಿ. ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಕಟನ್ ಅನ್ನೋದು ರೆಡಿ ಆಗಿದೆ. ನೋಡಿ ಇಲ್ಲಿ ನಾನು ಕಿಟಕಿಗೆ ಹಾಕಿದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದು ಒಂದು ಹೊಲ್ದಿದ್ದೀನಿ, ಇನ್ನೊಂದನ್ನು ಹೊಲ್ದು ನಾನು ನಿಮಗೆ ತೋರಿಸ್ತೀನಿ, ಎರಡನ್ನು ಕಿಟಕಿಗೆ ಹಾಕಿ ಯಾವ ಥರ ಇದೆ ಅಂತ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಹೇಳಿ. ನನ್ನ ಚಾನಲನ್ನು ನೋಡ್ತಿರೋರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ, ಸಪೋರ್ಟ್ ಮಾಡಿ.